ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ಪಂಚಮಸಾಲಿ ಸಮುದಾಯ ಬೇಡಿಕೆ ಇಟ್ಟಿದ್ರೆ ರಾಜ್ಯ ಸರ್ಕಾರ 2C ಮತ್ತು 2D ಅನ್ನುವಂತ ಪ್ರವರ್ಗಗಳನ್ನು ಸೃಷ್ಟಿ ಮಾಡಿ ಅದರಲ್ಲೂ ಮೀಸಲಾತಿ ನೀಡಿರೋ ಹಿನ್ನೆಲೆಯಲ್ಲಿ ಇವತ್ತು ಶಿಗ್ಗಾವಿಯ ಸಿಎಂ ಮನೆ ಮುಂದೆ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಜಯಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ಹುಬ್ಬಳ್ಳಿಯಲ್ಲಿ ನಡೆಯತಾ ಇದೆ ರಾಣಿ ಚನ್ನಮ್ಮ ಸರ್ಕಲ್ ಇಂದ ಬೃಹತ್ ಪಾದಯಾತ್ರೆ ಆರಂಭವಾಗುತ್ತೆ ಬೆಳಗ್ಗೆ 10 ಗಂಟೆಗೆ ಅಲ್ಲಿಂದ ಸಿಎಂ ನಿವಾಸದವರೆಗೂ ಕೂಡ ಪಾದಯಾತ್ರೆ ಸಾಗುತ್ತೆ ಈ ಪಾದಯಾತ್ರೆಯಲ್ಲಿ ಸಾವಿರಾರು ಜನ ಪಂಚಮಸಾಲಿಗರು ಸೇರುವಂತ ಸಾಧ್ಯತೆ ದಟ್ಟವಾಗಿದೆ ಮುಖ್ಯಮಂತ್ರಿಗಳ ಮನೆ ಮುಂದೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಈ ಹಿಂದೆಯೇ ಜಯಮೃತ್ಯುಂಜಯ ಸ್ವಾಮೀಜಿ ವಾರ್ನಿಂಗ್ ಕೊಟ್ಟಿದ್ರು ಅಷ್ಟರೊಳಗಡೆ ನಮಗೆ ನೀವು ಅದೇನು ಆದೇಶ ಪ್ರತಿ ಇದೆ ಅದನ್ನ ಕೊಟ್ಟು ಬಿಡಬೇಕು ನಮಗೆ ಕ್ಲಿಯರ್ ಮಾಡಬೇಕು ನಿಮಗೆ 2C 2D ಅಲ್ಲ ಬೇಡ ನಮ್ಮ 2A ಗೆ ಬೇಕು ಅಂತಲ್ಲ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು ಆ ವಿಚಾರವಾಗಿ 12ನೇ ತಾರೀಕು ಡೆಡ್ಲೈನ್ ಕೊಟ್ಟಿದ್ರು 13ನೇ ತಾರೀಕುವರೆಗೂ ಕಾಯ್ತೀವಿ ಅಂತ ಹೇಳಿದ್ರು ಇವತ್ತು 13ನೇ ತಾರೀಕು PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಜಯಮೃತ್ಯುಂಜಯ ಸ್ವಾಮೀಜಿಯವರು ಬೆಳಗ್ಗೆ 10 ಗಂಟೆಗೆ ಒಂದು ಪಾದಯಾತ್ರೆ ನಂಬಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಮನೆವರೆಗೂ ಹೋಗುತ್ತೆ ಅದೇನೇನಿದೆ ಏನು ಹೇಳಿದ್ದಾರೆ ಸ್ವಾಮೀಜಿಗಳು ಬನ್ನಿ ನೋಡೋಣ ಸಿಗ್ಗಾವಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂಭಾಗದಲ್ಲಿ ತಾಯಿ ಮೇಲೆ ಆಣೆ ಮಾಡಿ ಕೊಟ್ಟ ಮಾತನ್ನು ತಪ್ಪಿಸಲವಾಗಿ ಒಂದು ದಿನದ ಬೃಹತ್ ಧರಣಿ ಸತ್ಯಾಗ್ರಹವನ್ನು ಆವಿರ ಜಿಲ್ಲೆಯ ಶಿಗ್ಗಾವಿಯ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂಭಾಗದ ಎಂದಿನಂತೆ ನಾವು ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಸಮಾಜ ಬಾಂಧವರು ಎಲ್ಲರೂ ಸಹ ಬರಬೇಕು ಇಂದು ಹೈಕೋರ್ಟ್ನಲ್ಲಿ ತೀರ್ಪಿಗೆ ಏನು ಯಥಾಸ್ಥಿತಿ ಕಾಪಾಡುವಂಥ ಆದೇಶ ಏನು ಮಾಡಿದರೆ ಆ ಹೈಕೋರ್ಟ್ ತೀರ್ಪಿಗೂ ನಮ್ಮ ಹೋರಾಟಕ್ಕೂ ಯಾವುದೇ ಸಂಬಂಧವಿಲ್ಲ ಇವತ್ತು ಹೈಕೋರ್ಟ್ ತೀರ್ಪು ಏನಿದೆ ಆ ತೀರ್ಪನ್ನು ನಾವು ಮೊದಲೇ ಒಂದು ವಾರ ಮುಂದೆ ತಿರಸ್ಕಾರ ಮಾಡಿಬಿಟ್ಟಿದ್ದೀವಿ ಸಿಗ್ಗಾವಿಯಲ್ಲಿ ಸೊ ಒಟ್ಟಾರೆಯಾಗಿ 2A ಮೀಸಲಾತಿ ನಮಗೆ ಕೊಡಲೇಬೇಕು ಅಂತ ಹೇಳಿ ಪಂಚಮಸಾಲಿಗರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಈ ವಿಚಾರ ಚುನಾವಣೆಯ ದೃಷ್ಟಿಯಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಮುಳುವಾಗುವ ಸಾಧ್ಯತೆ ಇದೆ ಜೊತೆಗೆ ರಾಜ್ಯ ಸರ್ಕಾರದ ಅಂದರೆ BJP ಸರ್ಕಾರದ ಶಾಸಕರುಗಳೇ ಇದರಲ್ಲಿದ್ದಾರೆ ಕಾಂಗ್ರೆಸ್ ಕೂಡ ಇದನ್ನು ಬಹಳ ಪ್ರಮುಖವಾದಂಥ ಪ್ರಬಲವಾದ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ ಅಂದರೆ ಅವರ ಕಾಂಗ್ರೆಸ್ನವರ ಅಂದಾಜಿನ ಪ್ರಕಾರ BJP ಇದಕ್ಕೆ ಇವರಿಗೆ ಮೀಸಲಾತಿ ಕೊಡಲಿಲ್ಲ ಅಂತಂದರೆ ಪ್ರಣಾಳಿಕೆಯಲ್ಲಿ ಒಂದು ವೇಳೆ 2A ಮೀಸಲಾತಿ ನಾವು ಕೊಟ್ಟುಬಿಡ್ತೀವಿ ಪಂಚಮಸಾಲಿಗರಿಗೆ ಅನ್ನುವಂಥ ಅಂಶವನ್ನು ಸೇರಿಸಿದ್ರೆ ಇಡೀ ಪಂಚಮಸಾಲಿ ಸಮುದಾಯ ನಮಗೆ ಸೇರ್ಕೊಂಡ್ಬಿಡುತ್ತೆ ಅವರ ಓಟ್ ನಮಗೆ ಬಿದ್ದುಬಿಡುತ್ತೆ ಸೊ ಈ ಪ್ರೊಟೆಸ್ಟ್ ಅಥವಾ ಈ ಅವರ ಏನು ಬೇಡಿಕೆ ಇದೆ ಅದು ಓಟ್ ಬ್ಯಾಂಕಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಲ್ಲಿದೆ ಜೊತೆಗೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಬಹಳ ಖಡಕ್ಕಾಗಿ CM ಅವ್ರಿಗೆ ಹೇಳಿದರು ನೀವು 2A 2C 2C 2D ಮಾಡಿಕೊಂಡು ನಮ್ಮ ಕಣ್ಣಿಗೆ ಮಣ್ಣೆರಚು ಪ್ರಯತ್ನ ಮಾಡೋದು ಬೇಡ ನಮಗೆ 2A ಕೊಡಬೇಕು ಅನ್ನುವಂಥ ಆಗ್ರಹವನ್ನಿಟ್ಟಿದ್ರು ಮಾತು ತಪ್ಪಿರೋ ಹಿನ್ನೆಲೆಯಲ್ಲಿ ಇವತ್ತು ಪ್ರೊಟೆಸ್ಟ್ ಅಂತ ಹೇಳಿ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ